ಸೊ 2 ಎಕರೆ ಜಮೀನನ್ನು ಶೇಖರಪ್ಪ ಗ್ಯಾನ್ಗೌಡರವರು ಹೊಂದಿದ್ದಾರೆ. ಶೇಖರಪ್ಪಗೆ 2 ಗಂಡು ಮಕ್ಕಳು, ಒಬ್ಬರು ಇಂಜಿನಿಯರು, ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊದಲ ಮಗ. 2ನೇ ಮಗನೇ ಡಾಕ್ಟರ್ ಆಗಬೇಕು ಅಂತ ಹೋಗಿತ್ತು, ಆಸೆ ತುಂಬ ಇತ್ತು ತಂದೆಗೆ. ಬಟ್ 2ನೇ ಮಗ ಡಾಕ್ಟರ್ ಆಗುವಂಥ ಹಂತಕ್ಕೆ ಬಂದಿದ್ದರು. ಕಡು ಬಡತನದಲ್ಲೂ ಕೂಡ ಮಗನನ್ನು ಡಾಕ್ಟರ್ ಆಗಿ ಓದಿಸ್ತಾ ಇದ್ದರು. ಡಿಪ್ಲೊಮಾ ಓದಿರುವಂಥ ನವೀನ ತಂದೆ, ಸೊ ಅವ್ರ ಜೊತೆ ಮಾತನಾಡಿದ್ದಾರೆ ನಮ್ಮ ಜೊತೆಗೆ. ಅವರೇನು ಹೇಳಿದ್ದಾರೆ ನೋಡೋಣ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಪ್ರಾರಂಭವಾಗಿ ಒಂದು ವಾರ ಕಳೆಯುತ್ತಾ ಬಂತು. ಭಾರತೀಯ ಪ್ರಜೆಗಳು ಸೇರಿದಂತೆ ಕರುನಾಡಿನ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಏನು ನಮ್ಮ ಕನ್ನಡಿಗ ಹಾಗೂ ಹಾವೇರಿ ಜಿಲ್ಲೆಯ ಹೆಮ್ಮೆಯ ಪುತ್ರ ಇವತ್ತು ದಾಳಿಗೆ ತುತ್ತಾಗಿರುವಂಥದ್ದು. ಅವರ ತಂದೆ ನಮ್ಮ ಜೊತೆಗಿದ್ದಾರೆ. ಸರ್, ಕೊನೆ ಬಾರಿ ಯಾವಾಗ ಮಾತಾಡಿದ್ರಿ ನವೀನ್ ಜೋಡಿ? ನಾನು ನನ್ನ ಜೊತೆ ಮಾತಾಡಿದ್ದು ನಿನ್ನೆ ರಾತ್ರಿ 10 ಗಂಟೆಗೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ನನ್ನ ಪತ್ನಿ ಜೊತೆ ಮಾತಾಡಿದ್ದಾರೆ. ನಾನು ಮನೆಯಿಂದ ಹೊರಗಿದ್ದೆ, ಆವಾಗ ಪತ್ನಿಗೆ ಹಾಲು ಮಾಡಿದ್ದಾರೆ. ತಿಂಡಿ ತಿನ್ನೋ ಟೈಮು, ತಿಂಡಿ ತಿನ್ನೋದಾದ್ಮೇಲೆ ನಾನು ಅಪ್ಪಾಜಿ ಹತ್ರ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ರಂತೆ. ಸರ್, ಈಗ 4-5 ದಿನಕ್ಕೆ ಏನೋ ಹೊರಗಡೆ ಅಂಗಡಿಗೆ ತಿಂಡಿ ತಿನ್ನೋಕೆ ಏನೋ ತಗೊಂಬರಕ್ಕೆ ಹೋದಾಗ, ಸ್ನ್ಯಾಕ್ಸ್ ಥರಕ್ಕೆ ಹೋದಾಗ ಈ ಥರ ಘಟನೆ ಆಗಿದೆ ಅಂತ ಅಲ್ಲಿಂದ ನಮಗೆ ವಿದೇಶಾಂಗ ಇಲಾಖೆಯಿಂದ ಫೋನ್ ಬಂದಿದೆ. ಕಳೆದ 4-5 ದಿನದಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದಿರಿ ಮಗನ ಜೊತೆ, ಏನೆಲ್ಲ ಸಂಭಾಷಣೆ ಇಡ್ತು, ಏನು ಸಮಸ್ಯೆ ಹೇಳ್ಕೊಂಡ? ಡೈಲಿ 3-4 ಸಲ ಕಾಲ್ ಮಾಡ್ತಾಯಿದ್ದ. ಅವರು ಬಂಕರ್ ಒಳಗೇ ಇದ್ದರು ಸರ್, ಅಲ್ಲಿ ಹೊರಗಡೆ ಹೋಗಿ ಅಲಾವಿಲ್ಲ. ಬಂಕರ್ ಒಳಗಡೆ ಕೈಲಿ ಸೈರನ್ ಮಾಡಿದ್ದಾರೆ, ಬಂಕರ್ ಒಳಗೇ ಇರ್ತೀವಿ ನಾವು. ಊಟ ತಿಂಡಿಗೆ ಇಲ್ಲೇ ಎಲ್ಲ ನಾವೇ ತಗೊಂಬಂದು ಬ್ರೆಡ್ಡು, ಬಿಸ್ಕಿಟು, ಡ್ರಿಂಕ್ಸು, ನೀರು ಇದೆಲ್ಲ ಇಟ್ಕೊಂಡು ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ. ಬಂಕರ್ ಒಳಗೇ ಇರ್ತಿದ್ರು ಸುಮಾರು 5-6 ದಿವಸದಿಂದ, ಡೈಲಿ ಕಾಂಟ್ಯಾಕ್ಟಲ್ಲೇ ಇದ್ದ. ಸರ್, ಎಷ್ಟು ವಿದ್ಯಾರ್ಥಿಗಳು ಅವನ ಜೊತೆ ಇದ್ದರು? ಈಗ ಪ್ರವೀಣ್ ಅವರು, ಪ್ರವೀಣ್ ಅಜರೆಡ್ಡಿ ಕೂಡ ಅವ್ರ ಜೊತೆಗೆ ಇದ್ದರು. ಪ್ರವೀಣ್ ಅಜರೆಡ್ಡಿ ಹೋಗಬೇಕಾಗಿದ್ದ ಕೆಲಸಕ್ಕೆ ಅಂದರೆ ತಿಂಡಿ ತರಕ್ಕೆ ಅವ್ರು ಹೋಗಬೇಕಾಗಿತ್ತು, ಆದರೆ ಅವ್ರನ್ನ ಬಿಡಿಸಿ ನವೀನ್ ಹೋಗಿದ್ದ ಅನ್ನೋ ಮಾಹಿತಿ ಇದೆ ಸರ್. ಹಂಗೇನಿಲ್ಲ, ಒಟ್ಟಿಗೆ ಇದ್ದರು ಸರ್. ಇವ್ರನ್ನು ಮಲಗಿ ಇವನು ಸ್ವಲ್ಪ ಬೇಗ ಇದ್ದಿದ್ದ, ಅವರಿನ್ನೂ ಪ್ರೆಶಪ್ ಆಗ್ತಾಯಿದ್ರು. ಸೊ ಯಾರು ಬೇಗ ಇದ್ದ ಅಂಗಡಿ ಬಂದಾಗುತ್ತಲ್ಲ, ಟೈಮಿಂಗ್ ಇರುತ್ತೆ ಅದು, ಆ ಟೈಮ್ ಒಳಗೆ ತರಬೇಕಲ್ಲ. ಇವನು ಸ್ವಲ್ಪ ಬೇಗ ರೆಡಿ ಆಗಿದ್ರಿಂದ ಇವ್ನ ತೊಗೊಂಬರ್ತೀನಿ ಅಂದ್ಬಿಟ್ಟು ಹೊರಗೆ ಹೋಗಿದ್ದ. ಕೊನೆ ಬಾರಿ ಯಾವಾಗ ಕರೆ ಬಂತು ಏನು? ಇದೇ ಬೆಳಗ್ಗೆ 10 ಗಂಟೆ, ನಮ್ಮ ಟೈಮು 10 ಗಂಟೆ, ಅಲ್ಲಿ ಸುಮಾರು 7-7.5 ಆಗಿರುತ್ತೆ ಅಲ್ಲಿ, ಆವಾಗ ಕಾಲ್ ಮಾಡಿದ್ದವು. ಮಗನನ್ನು ಭಾಳಷ್ಟು ಕಷ್ಟಪಟ್ಟು ಬೆಳೆಸಿದ್ರಿ. ಎಲ್ಲಿ ವಿದ್ಯಾಭ್ಯಾಸ? ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಅಂತ ಕೇಳಪಟ್ಟೆ. MBBS ಕರ್ನಾಟಕದಲ್ಲಿ ಮಾಡೋಕ್ಕಾಗಲಿಲ್ಲ, ವಿದೇಶಕ್ಕೆ ಕಳಿಸಿದ್ರಿ, ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್, ಒಂದೇದು, ನನ್ನ ಮಗ ತುಂಬ ಇಂಟೆಲಿಜೆಂಟ್ ಸರ್. ಅವನು ಯಾವತ್ತು ಟ್ಯೂಷನ್ ಹೋಗ್ದವನಲ್ಲ, SLCಯಲ್ಲೂ 95 ಮೇಲೆ ತಗೊಂಡ, PUCಯಲ್ಲಿ 97% ಮಾಡ್ದ. ಒಂದೇದು ನಮ್ಮ ಜಾತಿಯಲ್ಲಿ ಹುಟ್ಟಿದ್ದೆ ನಮ್ಮ ತಪ್ಪು ಅನಿಸುತ್ತೆ. ಇಷ್ಟೆಲ್ಲ ಪರ್ಸೆಂಟೇಜ್ ತೊಗೊಂಡ್ರು ಕೂಡ ಅವ್ನಿಗೆ ಒಂದು MBBS ಸೀಟ್ ತಗೊಳಕ್ಕಾಗಲ್ಲ ನನ್ನ ಮಗನಿಗೆ. ಅವನ ಜೊತೆಲಿ ಹೋದ ಇತರೆ ಜಾತಿಯವರು ಬರೀ 40% ತಗೊಂಡವ್ರು ಕೂಡ ಒಳ್ಳೊಳ್ಳೆ ಕಾಲೇಜಲ್ಲಿ MBBS ಸೀಟ್ ತೊಗೊಂಡ್ರು. ಅವನಿಗೆ ತುಂಬ ಫೀಲಿಂಗ್ ಇತ್ತು, ಅಪ್ಪ ನನಗೆ ಏನಾದರೂ ಮಾಡಿಸಿ MBBS ಓದಿಸು ಅಂತಿಲ್ಲ. ನಾನು ಸಾಲ ಸುಲ ಮಾಡಿ ಮಗನಿಗೆ ಇಲ್ಲಿ ಸೀಟ್ ಸಿಗಲಿದ್ದಕ್ಕೆ ಅಲ್ಲಿ ಕಳಿಸ್ತೀವಿ ಸರ್. ಅದಕ್ಕೆ ನಮ್ಮ ಇದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರ, ನಮ್ಮ ದೇಶದ ವ್ಯವಸ್ಥೆ, ಈ ಜಾತಿ ವ್ಯವಸ್ಥೆ. ಎಂತಿಂಥ ಒಳ್ಳೊಳ್ಳೆ ಪ್ರತಿಭೆಗಳಿದ್ರೆ ಇಲ್ಲಿ ಓದೋಕೆ ಆಗ್ತಾಯಿಲ್ಲ, ಅನಿವಾರ್ಯವಾಗಿ ಅವರು ಓದಕ್ಕೆ ಹೊರಗಡೆ ಹೋಗ್ತಾರೆ ಸರ್. ಸರ್, ಕೊನೆ ಬಾರಿಗೆ ಇಲ್ಲಿಂದ ಹೋಗಿದ್ದು ಯಾವಾಗ ನವೀನ್ ಅವರು? ನವೀನ ಸುಮಾರು ಈಗ 2-3 ತಿಂಗಳಿಂದ ಹೋಗಿದ್ದಾನೆ ಸರ್. ಇಲ್ಲಿಗೆ ರಜಾಕ್ ಬಂದಿದ್ದ, ರಜಾ ಮುಗಿಸ್ಕೊಂಡು ಹೋಗಿದ್ದಾನೆ. ಈಗ 4ನೇ ವರ್ಷ ಕೊನೆಯ ಸೆಮಿಸ್ಟರ್, 8ನೇ ಸೆಮಿಸ್ಟರ್ಲ್ಲಿದ್ದ. ಜೂನ್ಗೆ ಒಂದು ಸೆಮಿಸ್ಟರ್ ಎಕ್ಸಾಮ್ ಹೋಗೋದು, 2 ತಿಂಗಳು ರಜಾ ಇರ್ತದೆ, ಜುಲೈ ಆಗಸ್ಟು ಬರೋನಿದ್ದ ಅವನು. ಸರ್, ನವೀನ್ ಅವರ ಘಟನೆ ನಡೀಬಾರದಿತ್ತು, ನಡೆದ್ಬಿಡ್ತು. ಸರ್ಕಾರಕ್ಕೆ ಕೊನೆಯದಾಗಿ ಏನು ಮನವಿ ಮಾಡ್ಕೊತೀರಿ? ಸರ್ಕಾರಕ್ಕೆ ಕೊನೆಯದಾಗಿ ಈ ಡೊನೇಷನ್ ಹಾವಳಿ, ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು, 1-2 ಕೋಟಿ ಬೇಕು ಸರ್ ಒಬ್ಬ ಸಾಮಾನ್ಯ ಮನುಷ್ಯ ಕಲಿಬೇಕಂದ್ರೆ. 1-2 ಕೋಟಿ ನಮ್ಮ ಹತ್ರ, ನಮಗೆ ಕೇಳಿದರೆ ಭಯ ಆಗುತ್ತೆ. 1 ಕೋಟಿ ಏನದ, ನಮಗೆಲ್ಲ ಓದ್ಸೋಕ್ಕಾಗಲ್ಲ. ನಾವೇನಾದರೂ 1,000, 50,000, 1,00,000 ಅಂದರೆ ಮಾಡ್ಬೋದು. ಈಗ ಕಳಿಸಿರೋದು ಸಾಲ ಮಾಡೇ ಕಳಿಸಿದೆ ನನ್ನ ಮಗನಿಗೆ. ಇಲ್ಲಿ ನಮ್ಮ ವ್ಯವಸ್ಥೆ ಬದಲಾಗಬೇಕು ಸರ್. ಖಾಸಗಿ ಶಿಕ್ಷಣ ಸಂಸ್ಥೆಗಳೆಲ್ಲ ಸರ್ಕಾರದ ಕಪ್ಪಿ ಮುಷ್ಟಿಯಲ್ಲಿದ್ದಾವೆ. ಹೆಚ್ಚು ನನಗಿನ ಪ್ರಕಾರ ಎಲ್ಲ ರಾಜಕಾರಣಿಗಳ ಕಾಲೇಜುಗಳಿರೋದ್ರಿಂದ ಅವರು ಇದನ್ನು ಕಾಯ್ದೆ ಬದಲಾವಣೆ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮುಂದಾದರೂ ನಮ್ಮ ಮಕ್ಕಳು, ನಮ್ಮ ದೇಶದ ಪ್ರಜೆಗಳು ಮುಂದಿನ ಭವಿಷ್ಯಕ್ಕಾಗಿ ಈ ಎಲ್ಲ ಖಾಸಗಿ ಸಂಸ್ಥೆ ಏನಿದವಲ್ಲ ಅವನ್ನೆಲ್ಲ ಸರ್ಕಾರ ತಗೊಂಡು ಕಡಿಮೆ ವಯಸ್ಸದಲ್ಲಿ ಎಲ್ಲರಿಗೂ ಕಲಿಯೋಕೆ, ವಿದ್ಯಾಭ್ಯಾಸ ಕಲಿಯೋಕೆ ಅನುಕೂಲ ಮಾಡಿಕೊಡ್ಬೇಕು. ನಾನು ನನ್ನ ಮಗ ಅಂತ ಹೇಳ್ತಿಲ್ಲ, ನಮ್ಮ ದೇಶದ ಮುಂದಿನ ಪ್ರಜೆಗಳವರು, ನಮ್ಮ ದೇಶದ ಆಸ್ತಿಯವರು, ಅವ್ರಿಗೋಸ್ಕರನಾದರೂ ಇದು ಒಂದು ವ್ಯವಸ್ಥೆ ಮಾಡಬೇಕು ನಮ್ಮ ಸರ್ಕಾರ. ಬರೀ ಭಾಷಣ ಮಾಡೋದು ಅದು ಇದು ಅಂತ ಹೇಳಿದರೆ ಉಪಯೋಗ ಆಗಲ್ಲ. ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು. ಮಕ್ಕಳು ಯಾಕೆ ವಿದೇಶಕ್ಕೆ ಓದೋಕೆ ಹೋಗ್ತಾರೆ? ನಮ್ಮಲ್ಲಿ ಇಲ್ಲಿ ಇಷ್ಟೆಲ್ಲ ಸೌಲಭ್ಯ ಇದೆ ಅಂತ ಇವರೆಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ನಾವೆಲ್ಲ ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ, ವಿಶ್ವದಲ್ಲೇ ನಮ್ಮ ದೇಶ ಹಂಗಿದೆ. ಏನಿದೆ ಹಂಗೆ ನಮ್ಮ ದೇಶದಲ್ಲಿ? ಒಂದು MBBS ಸೀಟ್ ಓದೋಕೆ ಅಲ್ಲಿಗೆ ಹೋಗ್ಬೇಕು ನನ್ನ ಮಗ? ಅಲ್ಲಿ ಇದಕ್ಕಿಂತ ಒಳ್ಳೆ ಲೆಕ್ಚರ್ಸ್ ಇದ್ದಾರೆ, ಇಕ್ವಿಪ್ಮೆಂಟ್ಸ್ ಇದೆ. ಇಲ್ಲಿ 1-2 ಕೋಟಿ ಕೊಟ್ಟರು ಬರೀ ಕಾಲೇಜ್ ಮಾತ್ರ ಇದೆ, ಅಲ್ಲಿ ಒಳಗಡೆ ಲೆಕ್ಚರ್ಸ್ ಇಲ್ಲ, ಒಂದು ಇಕ್ವಿಪ್ಮೆಂಟ್ಸು ಇರಲ್ಲ. ಹಂಗಾರೆ ಅಲ್ಲಿ ಯಾಕೆ ಇಷ್ಟು ಕಡಿಮೆ ಖರ್ಚಲ್ಲಿ ಶಿಕ್ಷಣ ಕೊಡ್ತಾರೆ? ನಮ್ಮಲ್ಲಿ ಯಾಕೆ ಆಗಲ್ಲ ಇದು? ಬೇರೆ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದನ್ನ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಶಿಕ್ಷಣ ವ್ಯವಸ್ಥೆ ಇದಕ್ಕೆಲ್ಲ ಹೊಣೆ ಯಾರು? ಹಂಗಾರೆ
ನವೀನ್ ಅವರಿಗೆ ಪ್ರಮುಖ ಆಸೆ ಡಾಕ್ಟರ್ ಆಗಬೇಕು ಅನ್ನೋದು ಅವನು ಬಯಾಲಜಿಯಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದ ನಾನು ಇಲ್ಲ ಸೈನ್ಸ್ ಓದಬೇಕು ಅಂತ ಮೆಡಿಕಲ್ ಓದಬೇಕು ಅಂತ ಆಸೆ ಇತ್ತು ನಾನು ತುಂಬಾ ಕಷ್ಟಪಟ್ಟು ಇಲ್ಲೆಲ್ಲ ಪ್ರಯತ್ನ ಮಾಡಿದ ಆಗಲಿಲ್ಲ ಸರ್ ಎಷ್ಟು ಖರ್ಚು ಮಾಡಿ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ರಿ ನೀವು ಸುಮಾರಿಗೆ ಒಂದು 30 ಲಕ್ಷ ಖರ್ಚಾಗಿದೆ ಸರ್ ಅಂದಾಜು ಅದರಲ್ಲಿ ನಾನು ಸ್ವಲ್ಪ ಖಾಸಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಬಂದಂತ ಸ್ವಲ್ಪ ಪಿಎಫ್ ದುಡ್ಡು ಅದರ ಜೊತೆ ಸಾಲ ಮಾಡಿ ನಮ್ಮ ಸಂಬಂಧಿಕರು ಸ್ವಲ್ಪ ದುಡ್ಡು ಸಹಾಯ ಮಾಡಿ ಈಗ ನಮ್ಮ ಇದರಲ್ಲಿ ಯಾರು ಇಷ್ಟೊಂದು ಓದಿಲ್ಲ ಎಲ್ಲರಿಗೂ ಅಭಿಮಾನ ನಮ್ಮ ಸಂಬಂಧಿಕರಲ್ಲಿ ಅವರೆಲ್ಲರೂ ಪ್ರಯತ್ನ ಪಟ್ಟು ಅವರ ಆಸೆ ಈಡೇರಲಿ ಅಂತ ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಏನಾದರೂ ಅಲ್ಲಿ ಮಗನ ಓದಿಸು ಅಂತೇಳಿ ನನ್ನ ಮನೆ ಇಲ್ಲ ನಾನು ಈ ತಗಡಿನ ಸೀಟಲ್ಲಿ ಇರೋದು ಮಗ ಇಲ್ಲ ಅಪ್ಪಾಜಿ ನಾನು ಮನೆ ಕಟ್ಸ್ತೀನಿ ನೀ ಧೈರ್ಯವಾಗಿರು ಧೈರ್ಯ ನನಗೆ ಧೈರ್ಯ ಹೇಳ ನನ್ನ ಮಗ ಅಂಥವ್ನ ನಾನು ಕಳ್ಕೊಂಡು ಅವ್ನ ಮುಖ ನೋಡೋಕ್ಕೂ ಆಗಿಲ್ಲ ಸರ್ ಅಲ್ಲಿ ಅನಾಥವಾಗಿ ಎಲ್ಲಿ ಬಿದ್ದಿದ್ದಾನೋ ಗೊತ್ತಿಲ್ಲ ನನ್ನ ಮಗ ಅವನೊಂದು ಫೋಟೋ ಸತಿಗೆ ನೋಡೋಕ್ಕಾಗಿಲ್ಲ ಕೊನೆಗೆ ಈಗ ಒಂದು ವಾರದಿಂದ ಒಂದು ಫೋಟೋ ಹಾಕಿದ್ದ ಪದೇ ಪದೇ ಇದು ಮಾಡ್ತಾರೆ ಇವರು ಅಂದ್ಬಿಟ್ಟು ನಾನೇ ಚೆನ್ನಾಗಿರೋ ಫೋಟೋ ಕಳಿಸು ಕಣ ಚೆನ್ನಾಗಿರೋ ಫೋಟೋ ಕಳಿಸು ಅಂತ ಗ್ರೂಪಲ್ಲಿ ಇರೋದೆಲ್ಲ ಹಾಕಿದ್ದಾನೆ ವಿಡಿಯೋ ಹಾಕಿದ್ದಾನೆ ಬಟ್ ಇವತ್ತು ನಿನ್ನೆಯಿಂದ ಫೋಟೋ ಸಿಕ್ಕಿಲ್ಲ ಸರ್ ಅವನು ಜಿಲ್ಲಾಡಳಿತ ಏನು ಭರವಸೆ ಕೊಡ್ತು ನಿಮಗೆ ಒಂದು ವಾರದಿಂದ ಎಲ್ಲರೂ ಪ್ರಯತ್ನ ಮಾಡಿದೆ ಸರ್ ಎಮ್ ಎಲ್ ಎ ಎಂ ಪಿ ಹತ್ತಿರದ ಮಿನಿಸ್ಟರ್ಗಳು ಎಲ್ಲರ ಹತ್ರನು ಪ್ರಯತ್ನ ಪಟ್ಟೆ ಬಟ್ ಯಾರಿಂದನೂ ನಾವು ನಿರೀಕ್ಷಿಸಿದ ಸಹಾಯ ಸಿಗಲ್ಲ ನನ್ನ ಮಗನೇ ಅಂತಲ್ಲ ಸುಮಾರು ನಮ್ಮ ತಾಲೂಕಲ್ಲಿ ಒಂದು 15 ಹುಡುಗರೇನೆ ಇದ್ದಾರೆ ಎಲ್ಲರೂ ಪೇರೆಂಟ್ಸ್ ಹೋಗಿ ಎಲ್ಲರಿಗೂ ಎಲ್ಲ ರಿಕ್ವೆಸ್ಟ್ ಲೆಟರ್ ಕೊಡೋದಾಯಿತು ಫೋನ್ ಮಾಡೋದಾಯಿತು ಬರೀ ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಕೇಳಿ ನಾವು ಅಲ್ಲಿ ಹೇಳಿದ್ದೀವಿ ಇಲ್ಲಿ ಹೇಳಿದ್ದೀವಿ ಅಂದ್ಬಿಟ್ಟು ಹೊರತು ಏನೂ ಮಾಡೋಕ್ಕಾಗಿಲ್ಲ ಅಲ್ಲಿ ಅಂಬೇಸಿಂದನೂ ನನ್ನ ಮಗಳಿಗೆ ಅವರು ತುಂಬ ಕಾಲ್ ಮಾಡಿದ್ದಾರೆ ಸರ್ ಮಕ್ಕಳು ಅಲ್ಲಿಂದನೂ ಸರಿಯಾಗಿ ಪ್ರತಿಕ್ರಿಯೆ ಬಂದಿಲ್ಲ ಅಂಬೇಸಿಯಿಂದ ಎಲ್ಲಿ ಉಕ್ರೇನಿಂದ ರಾಯಬೇರಿ ಕಚೇರಿಯಿಂದ ನಾವು ಡೈಲಿ ಕೇಳ್ತಿದ್ವಿ ಏನಾದರೂ ಫೋನ್ ಮಾಡಿದ್ರೆ ಯಾರು ಆಫೀಸಿಯಲ್ಸು ಏನು ಬರ್ತಾ ಇಲ್ಲ ಬಂಕರ್ ಒಳಗೆ ಒಂದು ವಾರ ಕಾಲ ಕಳೆದ್ರೆ ಸರ್ ಮಕ್ಕಳು ಇನ್ನೂ ಸುಮಾರು ಹುಡುಗರು ಈ ಇದು ಘಟನೆ ಆದಮೇಲೆ ಇನ್ನೂ ಇದ್ದ ಹುಡುಗರಿಗೆ ಭಯ ಸ್ಟಾರ್ಟ್ ಆಗಿದೆ ತುಂಬ ಭಯದಲ್ಲಿದ್ದಾರೆ ಇರೋ ಮಕ್ಕಳಿಗಾದರೂ ಏನಾದ್ರು ವ್ಯವಸ್ಥೆ ಮಾಡಿ ಸರ್ಕಾರ ಅವ್ರನ್ನಾದರೂ ರಕ್ಷಣೆ ಮಾಡ್ಬೇಕು ಸರ್ ಅವ್ರು ನಮ್ಮ ದೇಶದ ಮುಂದಿನ ಪ್ರಜೆಗಳು ಮುಂದಿನ ಆಸ್ತಿ ಅವರು ಬಾಡಿಗೆ ಒಂದು ಏನಾರ ವ್ಯವಸ್ಥೆ ಮಾಡ್ಬೇಕು ಸರ್ ಆದಷ್ಟು ಬೇಗ ನಾವು ಅಟ್ಲೀಸ್ಟ್ ಒಂದು ನನ್ನ ಮಗನ ಬಾಡಿನಾರು ನಾವು ಸರ್ಕಾರ ವ್ಯವಸ್ಥೆ ಮಾಡಿ ತರಿಸ್ಕೊಡಕ್ಕೆ ನಿಮ್ಮ ಕಡೆಯಿಂದ ಮಾಧ್ಯಮದ ಮುಖಾಂತರ ನೀವು ಸ್ವಲ್ಪ ಒತ್ತಾಯ ಮಾಡಿ ಸರ್ ಇಷ್ಟು ನವೀನ್ ಅವರ ತಂದೆಯ ಮಾತು ಅಂದರೆ ಸರ್ಕಾರ ರಾಯಭಾರಿ ಕಚೇರಿ ಕೂಡ ಬಹಳಷ್ಟು ಸಂಪರ್ಕ ಮಾಡಿದ್ದ ನನ್ನ ಮಗ ಆದರೂ ಸಹ ಸುರಕ್ಷಿತವಾಗಿ ಬರಲಿಲ್ಲ ಹೀಗಾಗಿ ಮೃತದೇಹವನ್ನು ಕಳಿಸಿ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ತಂದೆ ಹೇಳುವಂಥದ್ದು ಒಟ್ಟಲ್ಲಿ ಎಲ್ಲ ಮಕ್ಕಳು ಸುರಕ್ಷತೆಯಿಂದ ಬರಲಿ ವೈದ್ಯಕೀಯ ಕಾಲೇಜುಗಳು ಹೆಚ್ಚಾಗಿ ಇಲ್ಲೇ ಶಿಕ್ಷಣ ಪಡಲಿ ಅನ್ನೋದು ಅವರ ಆಶಯ ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕೀರಯ್ಯ ಪಬ್ಲಿಕ್ ಟಿವಿ ಹಾವೇರಿ